ಇನ್ನ ಮುಂದಿನ ಸುದ್ದಿ ಬಿಜೆಪಿ ನಾಯಕ ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರನ್ನು ನೇಣುಗಂಪಕ್ಕೆ ಹಾಕಬೇಕು ಎಂದು ಕಾಂಗ್ರೆಸ್ ನಾಯಕ ವೀರಪ್ಪ ಮೊಯ್ಲಿ ವಾಗ್ದಾಳಿ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದವರು ರಾಜ್ಯದ ಶೈಕ್ಷಣಿಕ ವ್ಯವಸ್ಥೆಯನ್ನು ಅಶ್ವಥ್ ನಾರಾಯಣ ಅವರು ಸಂಪೂರ್ಣ ಹಾಳು ಮಾಡಿದ್ದಾರೆ ಸರ್ಕಾರಿ ಸ್ವಾಮ್ಯದ ನಲವತ್ತೊಂದು ವಿಶ್ವವಿದ್ಯಾನಿಲಯಗಳ ಪ್ರಾಧಿಕಾರ ಪ್ರಾಧ್ಯಾಪಕರುಗಳನ್ನು ನೇಮಕ ಮಾಡಿಲ್ಲ ಪ್ರಾಧ್ಯಾಪಕರನ್ನು ನೇಮಕ ಮಾಡದೆ ಶೈಕ್ಷಣಿಕ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ ಸರ್ಕಾರಿ ವಿವಿಗಳ ವಿದ್ಯಾರ್ಥಿಗಳ ಗುಣಮಟ್ಟದ ಬಗ್ಗೆ ಅನುಮಾನ ಪಡುವಂತೆ ಮಾಡಿದ್ದಾರೆ ಅಂತ ಟೀಕಿಸಿದರು ವಿವಿಗಳಲ್ಲಿ ಮೂಲಭೂತ ಸೌಕರ್ಯ ಉಪನ್ಯಾಸಕರು ಮತ್ತು ಸಿಬ್ಬಂದಿಗಳ ನೇಮಕ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯಲಾಗಿದೆ ಸರ್ಕಾರಿ ಸ್ವಾಮ್ಯದ ವಿವಿಗಳಲ್ಲಿ ತಕ್ಷಣ ಉಪನ್ಯಾಸಕರ ನೇಮಕ ಆಗಬೇಕಂತ ಇದೇ ವೇಳೆ ಪ್ರಧಾನಿ ಮೋದಿ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಪಕ್ಷಗಳನ್ನು ಬೆದರಿಸ್ಬೋದು ಆದರೆ ಜನರನ್ನು ಬೆದರಿಸೋಕೆ ಸಾಧ್ಯ ಇಲ್ಲ ಅಂತ ದೊಡ್ಡ ವಿವಾದ ಇದೇ ಚುನಾವಣೆ ಪೂರ್ವದಲ್ಲಿ ಸಚಿವರಾಗಿದ್ದಂಥ ಅಶ್ವಥ್ ನಾರಾಯಣ ಅವರು ಟಿಪ್ಪುವನ್ನು ಟೀಕಿಸುವ ಬರದಲ್ಲಿ ಸಿದ್ದರಾಮಯ್ಯ ಅವರನ್ನ ಹೊಡೆದಾಕ್ಬೇಕು ಉರಿಗೌಡ ನಂಜೇಗೌಡ ಟಿಪ್ಪನ್ನು ಹೊಡೆದಾಕ್ತಂಗೆ ಅಂದರು ಅದನ್ನು ಅತಿ ದೊಡ್ಡ ಇಶ್ಯೂ ಆಗಿ ಮಾಡಿದ್ದು ಕಾಂಗ್ರೆಸ್ ಅವರು ಕಲಾಪದಲ್ಲೇ ಸದನದಲ್ಲೇ ಸ್ವಾರಿಯನ್ನು ಕೇಳಿದ್ರು ಆದರೆ ಆ ನಂತರದಲ್ಲಿ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಯಿತು ಇದೀಗ ನೇರವಾಗಿ ಮಾಜಿ ಮುಖ್ಯಮಂತ್ರಿಯೊಬ್ಬರು ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಅಶ್ವಥ್ ನಾರಾಯಣ ಅವರನ್ನು ನೇಣುಗಂಪಕ್ಕೆ ಹಾಕಬೇಕು ಅಂತ ಹೇಳೋರೆ ಇದನ್ನು ಬಳಸ್ಕೋಬೇಕು ಬಿ ಜೆ ಪಿ ಪ್ರತಿಪಕ್ಷವಾಗಿ ಇದನ್ನು ಬಳಸ್ಕೋಬೇಕು ಇದೇ ವಿಚಾರವನ್ನು ಬಿ ಜೆ ಪಿ ಅತಿ ದೊಡ್ಡ ಚರ್ಚಾ ವಿಷಯವಾಗಿ ಬಳಸ್ಕೋಬೋದು ಕಲಾಪದಲ್ಲಿ ಬಟ್ ಏನೇ ಆದರೂ ಕೂಡ ಅಶ್ವಥ್ ನಾರಾಯಣವರ ಸಚಿವರಿದ್ದಾಗ ವಿದ್ಯಾರ್ಥಿಗಳ ವಿಚಾರದಲ್ಲಿ ಕಾಳಜಿಯನ್ನು ತೆಗೆದುಕೊಂಡಿಲ್ಲ ಕಾಲೇಜುಗಳಲ್ಲಿ ವಿ ವಿಗಳಲ್ಲಿ ಸರಿಯಾಗಿ ಪ್ರಾಧ್ಯಾಪಕರ ನೇಮಕ ಮಾಡಿಲ್ಲ ಈ ಇದರ ಬೇಸರವನ್ನು ಇದರ ಕೋಪವನ್ನು ಹೊರಕು ಹಾಕುವಾಗ ವೀರಪ್ಪ ಮೊಯ್ಲಿ ಅವರು ನೇಣುಗಂಬಕ್ಕೆ ಏರಿಸಬೇಕು ಅಶ್ವಥ್ ಅವರು ಅಂತ ಹೇಳಿದ್ದಾರೆ ಇದು ಖಂಡಿತವಾಗಲೂ ದೊಡ್ಡ ಇಶ್ಯೂ ಆಗುತ್ತೆ